ಕಾಂಗ್ರೆಸ್ ನಾಯಕರೆಲ್ಲ ಕಿವಿಗೆ ಪವರ್ ಇಟ್ಕೊಂಡಿದ್ದಾರೆ. ಅವ್ರು ಶಾಶ್ವತವಾಗಿ ಹೂ ಇಟ್ಕೊಳ್ಳೆವು, ಬ್ರಿಟಿಷ್ ಜನರಿಗೆ ಹೂ ಇಟ್ಟಿದ್ರು. ಅವರ ಬಜೆಟ್ ಯಾವ್ದಾವ್ದು ಹೇಳಿದ್ರೆ ಯಾವುದು ಮಾಡಿರಲಿಲ್ಲ. ಸಿದ್ದರಾಮಯ್ಯ ಅವರು ಮಾತಿಗೆ ತಪ್ಪಿದ ಮಗ. ಅವ್ರ ಬಜೆಟ್ಟಲ್ಲಿ ಏನೆಲ್ಲ ಹೇಳಿದ್ರು, ಮೊದಲೇನು ಹೇಳಿದ್ರು 10 ಕೆಜಿ ಅಕ್ಕಿ ಕೊಡ್ತೇನೆಂದ್ರು, ಅದನ್ನ 4 ಕೆಜಿಗೆ ಇಳಿಸಿದ್ರು. ಆಮೇಲೆ ಎಲೆಕ್ಷನ್ ಬಂದಾಗ 7 ಕೆಜಿ ಮಾಡಿದ್ರು. ಹಿಂಗೆ ಯಾಮಾರಿಸೋ ಕೆಲಸ. ಹೀಗಾಗಿ ಅವರು ಶಾಶ್ವತವಾಗಿ ಹೂ ಇಡುವಂತಹ ಪರಿಸ್ಥಿತಿ ಬರ್ತದೆ. ನನಗೆ ಕಾಂಗ್ರೆಸ್ ಜೆಡಿಎಸ್ ಬಿಜೆಪಿ ಅಂತ ಮಾಡಿಲ್ಲ. ಅದಕ್ಕೆ ಐತಿಹಾಸಿಕವಾಗಿರುವಂತ ಒಂದು ಗುರು ಇದೆ. ಆ ಐತಿಹಾಸಿಕ ರಾಮ ಬೆಟ್ಟ ಇದೆ ಅಲ್ಲಿ. ಬಹಳ ವರ್ಷದಿಂದ ರಾಮ ಮಂದಿರ ಹಳೇದು ಇದಾಗಿದೆ, ಅದಕ್ಕೆ ಹೊಸ ರಾಮ ಮಂದಿರ ಕಟ್ಟಬೇಕು ಅಂತ ಅಲ್ಲಿ ಆ ಭಾಗದ ಜನರು ಹಲವಾರು ವರ್ಷದ ಒಂದು ಇಚ್ಛೆ. ಅದಕ್ಕೆ ನಾನು ಸ್ಪಂದಿಸಿದ್ದೇನೆ. ನನ್ನ ಪ್ರಕಾರ ಎಲ್ಲರೂ ಕೂಡ ಸಹಕಾರ ಮಾಡ್ತಾರೆ, ಯಾರು ಕೂಡ ವಿರೋಧ ಮಾಡಲ್ಲ ಅಂತ ನಾನು ಅನ್ಕೊಂಡಿದ್ದೇನೆ. ವಿರೋಧ ಮಾಡ್ಬೇಕನ್ನೋರು ವಿರೋಧ ಮಾಡಲಿ, ನಂದೇನು ತಕರಾರಿಲ್ಲ. ಆದ್ರೆ ರಾಮ ಮಂದಿರ ಹಾಗೆ ಆಗುತ್ತೆ. ಮುಖ್ಯಮಂತ್ರಿಗಳ ಕಾರ್ಯಕ್ರಮ ಭಾಗವಹಿಸ್ತಾರೆ ಅದೆಲ್ಲ ಹಂಗ ಆಮೇಲೆ ನೋಡೋಣ. ಸರ್, ಐಎಎಸ್ ಮತ್ತು ಐಪಿಎಸ್ ಅಧಿಕಾರಿಗಳ ನಡುವೆ ನೀರುಪ್ಪ ಮತ್ತೆ ರೋಹಿಣಿ ಸಿಂಧೂರಿ ಜಟಾಪಟ್ಟಿ, ರೋಹಿಣಿ ಸಿಂಧೂರಿ ಮತ್ತೆ ವೈಯಕ್ತಿಕ ವಿಚಾರ.